ನಾನು ಅಮೃತ ಜೊತೆ ಅವಳ ಮನೆಗೆ ಹೋಗಬೇಕಾ? ಶಾಸ್ತ್ರಗಳೇ ಏನು ಹೇಳ್ತಾ ಇದ್ದೀರಾ? ನಿನ್ನಿಂದ ಆಗಬೇಕಾಗಿರೋ ಮಹತ್ ಕಾರ್ಯ ಮತ್ತೊಂದಿದೆ ವಾಸುದೇವ. ಅರ್ಜುನನ ಕಾಲಿಗೆ ಬಹಳವಾಗಿ ಪೆಟ್ಟು ಬಿದ್ದು ಆರೈಕೆಯ ಅವಶ್ಯಕತೆ ಇದೆ. ಯಾರಾರೋ ಒಬ್ಬರು ಸದಾ ಕಾಲ ಅವನ ಜೊತೆಗೆ ಇದ್ದು ಶುಶ್ರೂಷೆ ಮಾಡಬೇಕು. ಚಿಕಿತ್ಸೆ ಮುಂದುವರಿಯಲೇಬೇಕು. ಹಾಗಾಗಿ ನೀನು ಅಮೃತಾಳ ಜೊತೆಗೆ ಅವರ ಮನೆಗೆ ಹೋಗಿ ಒಂದು ವಾರದ ಮಟ್ಟಿಗೆ ಅಲ್ಲಿದ್ದು ಬರಬೇಕಾಗತ್ತಲ್ಲ. ಅದಕ್ಕೆ ನಾನೇ ಯಾಕೆ ಹೋಗಬೇಕು? ಬೇರೆ ಯಾರಾದರೂ ಹೋಗ್ಬೋದಲ್ವಾ? ಶಾಸ್ತ್ರಗಳೇ, ನನ್ನ ಸ್ವಭಾವ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ. ಹೆಚ್ಚು ಜನಗಳ ಮಧ್ಯೆ ಇದ್ದು ನನಗೆ ಅಭ್ಯಾಸ ಇಲ್ಲ. ನಿನ್ನ ಸ್ವಭಾವ ಏನೆಂದು ನಾನು ಚೆನ್ನಾಗಿ ಬಂದೆ. ಯಾರಾದರೂ ಪರಿಚಾರಕರನ್ನು ಕಳಿಸಿ ಆರೈಕೆ ಮಾಡೋದು ದೊಡ್ಡ ವಿಷಯವಲ್ಲ. ಆದರೆ ಅದ್ಯಾಕೋ ಕಾಣೆ, ಈ ಕಾರ್ಯಕ್ಕೆ ನೀನೇ ಸೂಕ್ತವಾದ ವ್ಯಕ್ತಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಕಾರಣವಿಲ್ಲದೆ ನನ್ನ ಮನಸ್ಸು ಹೀಗೆಲ್ಲ ಹೇಳೋದೇ ಇಲ್ಲ. ಮೇಲಾಗಿ ಇದರಿಂದ ನಿನ್ನ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಸಿಗಬಹುದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ವಾಸುದೇವ. ಸಮಾನ ಅಂತ ಮನಸ್ಫೂರ್ತಿಯಾಗಿ ಹೇಳಿದ್ರೆ ಕಷ್ಟಕಾಲದಲ್ಲಿ ನಿಮ್ಮ ಪ್ರಾಣನೂ ಲೆಕ್ಕಿಸದೆ ನನ್ನನ್ನ ಕಾಪಾಡಿದ್ರೆ ಈಗ ನಿಮ್ಮ ಉಪಕಾರದ ಋಣನ ತೀರಿಸೋ ಅವಕಾಶ ನನಗೆ ಬಂದಿದೆ. ನಿಮ್ಮನ್ನ ಅತಿಥಿಯಾಗಿ ಉಪಚರಿಸೋ ಅದೃಷ್ಟ ನನಗೆ ಬಂದಿದೆ. ದಯವಿಟ್ಟು ಇಲ್ಲ ಅಂದ್ರೆ ನಿಮ್ಮ ಮಗಳು ಕರೀತಾ ಇದ್ದಾಳೆ ಅಂತ ಅಂದ್ಕೊಳ್ಳಿ. ದಯವಿಟ್ಟು ಮನೆಗೆ ಬನ್ನಿ. ಆಯ್ತಪ್ಪ, ಆಯ್ತು. ನೀನು ಇಷ್ಟೊಂದು ಪ್ರೀತಿಯಿಂದ ಕರಿತಿರ್ಬೇಕಾದ್ರೆ ಇಲ್ಲ ಅಂತ ಯಾವ ಬಾಯಿಂದ ಹೇಳಲಿ ಮಗಳೇ? ದೈವೇಚ್ಛೆ ಅಂತ ಆಗ್ಲಿ, ಬರ್ತೀನಮ್ಮ, ಖಂಡಿತ ಬರ್ತೀನಿ. ವಾಸುದೇವ, ನೀನು ಏನೋ ಮಹತ್ತರವಾದನ್ನ ಕಳೆದುಕೊಂಡು ಅದರ ಹುಡುಕಾಟದಲ್ಲಿದೆಯಾ ಅಲ್ವಾ? ಆ ನಿನ್ನ ಹುಡುಕಾಟಕ್ಕೆ ಈ ಘಟನೆ ಒಂದು ಪ್ರಮುಖವಾದ ತಿರುವನ್ನ ಕೊಡುತ್ತೆ ಅನ್ನೋ ಬಲವಾದ ಸೂಚನೆಯನ್ನ ಆ ಪರಮೇಶ್ವರ ನನಗೆ ಕೊಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆಯಪ್ಪ. ಯಾಕೆ ಹೇಳ್ತಾ ಇದ್ದೀರಾ? ನನ್ಗೇನು ಆಗಿಲ್ಲ ನೋಡಿ, ಎಷ್ಟು ಗಟ್ಟಿಮುಟ್ಟಾಗಿದ್ದೀನಿ ಅಂತ. ಅಲ್ಲ, ಏನಾಗಿಲ್ಲ ಅಪ್ಪ, ಸ್ವಲ್ಪ ಕಾಲೇಟ್ ಆಗಿದೆ ಅಷ್ಟೇ. ಅಮ್ಮ, ನೀನಾದ್ರೂ ಹೇಳಮ್ಮ ಅಪ್ಪಂಗೆ ಅಳ್ಬೇಡ ಅಂತ. ನೀವಿಬ್ರು ಯಾವತ್ತೂ ಈ ರೀತಿ ಹತ್ತೋಡಲ್ಲ. ನೀವಿಬ್ರು ನನ್ನ ಮುಂದೆ ಹೇಳ್ತಾ ಇದ್ರೆ ಬಂದ್ಬಿಡುತ್ತಷ್ಟೆ. ಇಲ್ಲ ಕಂದ, ಇಲ್ಲ. ಇಷ್ಟು ದಿವಸ ನಾನು ಬರೀ ಬಿಸ್ನೆಸ್ಸು, ಕಂಪ್ನಿ, ಬರೀ ಅದೇ ಗುಂಗ್ನಲ್ಲೇ ಕಳೆದ್ಬಿಟ್ಟೆ. ಫ್ಯಾಮಿಲಿಗೇನೋ ಅದ್ರ ಪಾಡಿಗೆ ಅದು ನಡೆಯುತ್ತೆ ಅಂತ ಇದ್ಬಿಟ್ಟೆ. ಅವತ್ತು ನೀರಿದ್ದ ಪರಿಸ್ಥಿತಿ ಸಾವಿನ ಮನೆ ಬಾಗಿಲನ್ನು ತಟ್ಟು ಬಂದಿತ್ತು. ಇಂಥ ಸ್ಥಿತಿಯನ್ನು ನೋಡಿದ ಮೇಲೆ ಈ ಆಸ್ತಿ ಪಾಸ್ತಿ ಎಲ್ಲ ವೇಸ್ಟ್ ಅನಿಸ್ಬಿಡ್ತು ಕಣೋ.
संबंध मुद्दे यू लेकु अर्जुन कुटुंब की दौड़ो बेरे याद अंदर्भ तुम चला अर्थम देवर दौड़ नन मग नन के मत वापस मत वापस मुंदे मकलू सतोषवा खुशी खुशी आगे दुड आस्ति ते तीन अल हाउ कण्री इो दिन आदमे अब मगन मध्य इंत बांधव्य क्षण नोड़ता अब मकल संबंध के दृष्टू ते नम संसार सुख मेले यू बीड़दे नम मग नमग मत सिटारी सुख शाश्वत नम पाली हे बिड़ी ವಿಚಿತ್ರವಾಗಿದೆಯಲ್ಲ ಅಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿ ಅರ್ಜುನ ಉಳಿಸ್ಕೊಂಡು ಬಂದಿರೋ ನಿನ್ನ ಮುಖದಲ್ಲಿ ಸಂತೋಷ ಇರಬೇಕೆ ಹೊರತು ಈ ರೀತಿ ದುಃಖ ಆತಂಕ ಅಸಮಾಧಾನ ಕಾಣ್ತಿದೆಯಲ್ಲ ಯಾಕಮ್ಮ ಅದರಿಂದ ಹೊರಗೆ ಬಾ ಕಷ್ಟದ ಕಾಲ ಮುಗಿತಮ್ಮ ಈಗ ಏನೇ ಇದ್ರು ನಿನ್ನ ಬಾಳ್ನಲ್ಲಿ ಬರಿ ಸುಖ ಹಾಗಲ್ಲ ಗುರುಗಳೇ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಏನೇನೋ ನಡೆದುಹೋಯ್ತು ಅದರ ಬಗ್ಗೆ ನೀ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಸಮಾಧಾನ ಅಂತ ಏನು ಇಲ್ಲ ನಿನ್ನ ಮಾತು ನನಗೆ ಅರ್ಥ ಆಗುತ್ತಮ್ಮ ನಿನ್ನ ಪರಿಸ್ಥಿತಿಲಿ ಬೇರೆ ಯಾರೇ ಆಗಿದ್ರು ಬಹುಶಃ ಇದೇ ರೀತಿ ಪ್ರತಿಕ್ರಿಯೆ ನೀಡ್ತಿದ್ರು ಅಂತ ಕಾಣುತ್ತೆ ನೀನು ಮಾಡಿರೋ ಸಾಧನೆ ಮಹತ್ಕರವಾದ ಸಾಧನೆ ಅಮ್ಮ ಬಹುಶಃ ಇದು ಕಲಿಗಾಲ ಅಲ್ಲದೆ ऋषि मुनि कल आगे पतिव्रते साल निन्सू अद आराधी अंत का अमृत निन्े नावे बहुत हम्मे पड़ा भगवंत नूर कल सुखवा गुण निन्म गुर परमेश्वर कृपे अस्टे अदली संदेह का बेरे लोक विषय आगे नीन कालिंग लोकव हेगे दाटोक साध्य आयतु नागवंशद्रे अली बेरे यारगू प्रवेश इला अंतरली ನೀನು ಆ ಲೋಕವನ್ನ ಪ್ರವೇಶ ಮಾಡಿದ್ಯಲ್ಲ ಅದೇ ನನಗೆ ಕಗ್ಗಂಟ ಆಗ್ತಾ ಇದೆ ಅದಕ್ಕೆ ಕೇಳಿದ್ದು ನನ್ನಂತ ಸಾಮಾನ್ಯಳಿಗೆ ಕಾಳಿಂಗ ಲೋಕ ಏನು ಅಲ್ಲಿನ ಯಾವ ಲೋಕಗಳನ್ನಾದರೂ ದಾಟಬಹುದು ಅಂತ ನಿಮಗೆ ಅನ್ಸುತ್ತ ಗುರುಗಳೇ ಏನು ಇದೆಲ್ಲ ಆ ಪರಮೇಶ್ವರನ ಕೃಪೆ ನಿಮ್ಮಂತ ಹಿರಿಯರ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯ ಆಯಿತು ನೀವು ನನ್ನ ಜೊತೆಗೆ ಇದ್ದಿದ್ದು ಸ್ವಂತ ನನ್ನ ತಂದೆನೇ ನನ್ನ ಜೊತೆಗಿದ್ದಷ್ಟು ನೈತಿಕ ಶಕ್ತಿಯನ್ನ ತುಂಬಿತು ನಿಮ್ಮ ಸಹಾಯಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ ಇದಷ್ಟೇ ಹೊರತು ಬೇರೆ ಯಾವ ರಹಸ್ಯನೂ ನನಗೆ ಗೊತ್ತಿಲ್ಲ ನನ್ನ ಮೇಲೆ ಅಷ್ಟೊಂದು ವಿಶ್ವಾಸ ಇಟ್ಟಿದ್ದೀಯಲ್ಲಮ್ಮ ಅದಸ ತುಂಬಿ ಬಂತಮ್ಮ ಇರ್ಲಿ ಬನ್ನಿ
ಕತ್ಲೆ ಆಗೋದಕ್ಕಿಂತ ಮುಂಚೆ ಮನೆ ಸೇರ್ಬೇಕು. ಎಲ್ಲರೂ ನಮ್ಮ ದಾರಿನೇ ಕಾಯ್ತಾ ಇರ್ತಾರೆ. ಬನ್ನಿ ಹೊರಡೋಣ. ಬಾಮ್ಮ. ಅತ್ತೆಮ್ಮ, ಅಂತೂ ಹೆಣ್ಣು ಸಂಸಾರದ ಕಣ್ಣು ಅನ್ನೋ ಮಾತಿಗೆ ನಮ್ಮ ಅಮೃತ ಅನ್ವರ್ಥ ಆಗ್ಬಿಟ್ಲು ನೋಡಿ. ಈ ಮನೆ ದೀಪ ಆರ್ದಿರೋ ಹಾಗೆ ಅವಳು ಕಾಪಾಡ್ಕೊಂಡ್ಬಿಟ್ಲು. ನಮ್ಮ ಅರ್ಜುನ್ ಪ್ರಾಣ ಉಳಿಸಿ ಈ ಮನೆಗೆ ಕಣ್ಣಾಗ್ಬಿಟ್ಲು. ಅಂಥ ಭಾಗ್ಯವಂತೆನ ಸೊಸೆಯಾಗಿ ಪಡೆಯೋದಿಕ್ಕೆ ನಿಜವಾಗ್ಲೂ ಈ ಮನೆ ಪುಣ್ಯ ಮಾಡಿತ್ತು ಅತ್ತೆಮ್ಮ. ನಿಜ ಹೇಮ, ಇವತ್ತು ಅರ್ಜುನ್ ನಮ್ಮ ಕಣ್ಮುಂದೆ ಓಡಾಡ್ಕೊಂಡಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಅಮೃತನೇ. ನೀನು ಮಾತು ನೂರಕ್ ನೂರಕ್ಕೆ ಸತ್ಯ. ಮೀನಾಕ್ಷಿ ಏನ್ ಹೇಳ್ತೀಯ, ನಮ್ಮ ಅರ್ಜುನ್ ಇಂಥ ಹೆಂಡತಿ ಪಡೆಯೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದಾನಲ್ವಾ? ಹೌದಜ್ಜಿ, ಅರ್ಜುನ್ ಇಸ್ ವೆರಿ ವೆರಿ ಲಕ್ಕಿ. ನಿಮ್ ಸೊಸೆ ಹಳ್ಳಲ್ಲಿ ವಿಷಾನು ಅಮೃತ ಆಗುತ್ತೆ. ಏನಂದೆ? ಅಂದ್ರೆ ನಮ್ ಅಮೃತ ಕೈಗುಣ ಕಾಲ್ಗುಣ ಎಂಥದ್ದು ಅಂದ್ರೆ, ಅವಳ ಮುಂದೆ ವಿಷಪಟ್ಲು ತಂದಿಟ್ರು ಅದನ್ನ ಅಮೃತ ಮಾಡೋ ಗುಣ ಅವಳಿಗಿದೆ. ಒಳ್ಳೆತನದ ಜೊತೆ ಧೈರ್ಯವಂತಿಕೆ, ನೇರವಂತಿಕೆ, ದಿಟ್ಟತನ, ಛಲ ಇವೆಲ್ಲ ಗುಣಗಳಿರೋ ಪರ್ಫೆಕ್ಟ್ ಹುಡುಗಿ ಅವಳು. ಒಂಥರ ಅವಳು ರೋಲ್ ಮಾಡೆಲ್ ಇದ್ದಂಗೆ ಅಲ್ವಾ ಅಜ್ಜಿ? ಖುಷಿ ಪಡ್ತಿದ್ದೀರಾ? ಪಡಿ ಪಡಿ. ನಿಮ್ ಸೊಸೆ ಎಂಥವಳು, ಯಾವ ಹಿನ್ನೆಲೆಯಿಂದ ಬಂದಿದ್ದಾಳೆ, ಯಾವ ಕಾರಣಕ್ಕೆ ಈ ಮನೆ ಸೇರ್ಕೊಂಡಿದ್ದಾಳೆ ಅಂತ ಗೊತ್ತಾದ್ರೆ ಹೊಗಳೋದಲ್ಲ, ಕಂಡು ಕಡೆ ಹಿಡಿದು ಕೊಂದು ಹಾಕ್ತೀರಾ ಅವಳನ್ನ. ಅಮೃತ ಅಂತೆ ಅಮೃತ, ನಿಮ್ ಪಾಲಿನ ವಿಷ ಅವಳು, ವಿಷ. ಗುರುಗಳೇ, ಇದೇ ನಮ್ಮನೆ. ಆರತಿ ಹೊತ್ತು ಉರಿತಾ ಇದೆಯಲ್ಲ, ಈ ಕಣ್ಣ ಮುಚ್ಚಾಲೆ ತುಂಬಾ ದಿನ ನಡೆಯಲ್ಲ, ಅದೇನು ಅಂತ ಮನೆ ಒಳಗಡೆ ಹೋಗಿ ಕಂಡಿಡಿತೀನಿ. ಗುರುಗಳೇ, ಯಾಕಲ್ಲಿ ನಿಂತ್ಬಿಟ್ರಿ? ಬನ್ನಿ. ಅರ್ಜುನ್, ಯಾಕೋ ಯಾಕೆ ಹಾಗೆ ನೋಡ್ತಿದ್ದೆ ನನ್ನ? ಏನೋ ಗೊತ್ತಿಲ್ಲ ಅಪ್ಪ, ಇವತ್ತೊಂಥರ ಬೇರೆ ಥರ ಕಾಣ್ತಾ ಇದೆಯಾ? ಬೇರೆ ಥರ ಅಂದರೆ ಒಂಥರ ಹೊಸದಾಗಿ. ಪ್ರತಿದಿನ ನೋಡ್ತಾ ಇದ್ದಿದ್ದು ಅಪ್ಪನೇ ಬೇರೆ, ಇವತ್ತು ನೋಡ್ತಾ ಇರೋ ಅಪ್ಪನೇ ಬೇರೆ ಅಂತ ಅನ್ನಿಸ್ತಾ ಇದೆ. ಎಂದಿನಗಿಂತ ಇವತ್ತು ತುಂಬ ಕ್ಲೋಸ್ ಅನ್ನೋ ಫೀಲ್ ಆಗ್ತಾ ಇದೆ ಅಪ್ಪ. ನನ್ನಪ್ಪನೇ ಪ್ರಪಂಚದಲ್ಲಿ ದಿ ಬೆಸ್ಟ್ ಅನ್ನೋ ಫೀಲ್ ಆಗ್ತಾ ಇದೆ. ಒಂಥರ ಸೆಕ್ಯೂರ್ಡ್ ಫೀಲಿಂಗು, ಸೆಕ್ಯೂರ್ಡ್ ಫ್ಯಾಮಿಲಿ. ನನ್ನ ಇಷ್ಟೊಂದು ಪ್ರೀತಿಸೋ ಅಪ್ಪ ಅಮ್ಮ ಅಜ್ಜಿ ಅಣ್ಣ ಅತ್ತಿಗೆ ಹೆಂಡತಿ ಇವರೆಲ್ಲರ ಆರೈಕೆ ನನ್ನ ಮೇಲಿದೆ ಅಂತ ಅನ್ನಿಸ್ತಾ ಇದೆ ಅಪ್ಪ. ಪ್ರಪಂಚದಲ್ಲಿ ಯಾವುದೇ ಶಕ್ತಿಗೂ ನನ್ನನ್ನು ನಿಮ್ಮಿಂದ ದೂರ ಮಾಡೋದಕ್ಕಾಗೋದಿಲ್ಲ. ನನ್ನ ಸತ್ತು ಬದುಕಿದೆ ಡಬಲ್ ಖುಷಿನ ಅನುಭವಿಸೋದಕ್ಕೆ ಅನಿಸುತ್ತೆ. ನಿಮ್ಮೆಲ್ಲರ ಜೊತೆ ಲೈಫ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಆ ದೇವರು ನನಗೆ ಎರಡನೇ ಅವಕಾಶ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆ ಅಪ್ಪ.
ಇನ್ನೂ ಅನ್ನಿಸ್ತಾ ಇದೆ, ಹೇಳಬೇಕಾಗ್ತಾ ಇಲ್ಲ. ಐ ಲವ್ ಯು ಅಪ್ಪ, ಐ ಲವ್ ಯು. ಯಾಕೆ ಯಾಕೆ ಇವತ್ತು ನನ್ನ ಮನಸ್ಸು ಇಷ್ಟು ಭಾರ ಆಗ್ತಾ ಇದೆ? ನನ್ನ ಮಗ ಯಾವತ್ತೂ ನನಗೆ ಇಷ್ಟು ಹತ್ರ ಅಂತ ಯಾವತ್ತೂ ಅನಿಸೇ ಇರಲಿಲ್ಲ. ಇಷ್ಟು ದಿವಸ ನಾನು ಏನು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಇವತ್ತು ನನಗೆ ಅರ್ಥ ಆಗ್ತಾ ಇದೆ. ಕರಣ್ಗೆ ತಿಳಿದಿರೋ ನಾಗಮಣಿ ವಿಚಾರನ ಅರ್ಜುನ್ಗೂ ತಿಳಿಸೋದು ನನ್ನ ಕರ್ತವ್ಯ ಅಲ್ವಾ? ಇನ್ನು ಈ ರಹಸ್ಯ ಮುಚ್ಚಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಎಷ್ಟೇ ಆದರೂ ಅರ್ಜುನ್ ಕೂಡ ನನ್ನ ವಾರಸದಾರ ಅಲ್ವಾ? ನಾಗಮಣಿ ವಿಚಾರ ಅವನಿಗೆ ಗೊತ್ತಾಗಲೇಬೇಕು. ಹಾ, ಅವನಿಗೂ ಗೊತ್ತಾಗಲೇಬೇಕು. ಅರ್ಜುನ್, ನಿನಗ ದೈಹಿಕವಾಗಿ ಮಾನಸಿಕವಾಗಿ ತುಂಬ ಬೇಕಾಗಿದೆಯಾ? ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ನಿನ್ನ ಹತ್ರ ನಾನು ತುಂಬ ಇಂಪಾರ್ಟೆಂಟ್ ಆದ ವಿಷಯ ಒಂದು ಹೇಳಬೇಕು. ಬನ್ನಿ ಗುರುಗಳೆ, ಬನ್ನಿ. ಅಜ್ಜಿ, ಅತ್ತೆ, ಅಜ್ಜಿ, ಇಲ್ಲಿ ನೋಡಿ ಬನ್ನಿ, ಯಾರು ಬಂದಿದ್ದಾರೆ? ವಾಸುದೇವ್ ಅವರು. ನಮಸ್ಕಾರ, ನೀವು ಬಂದು ತುಂಬ ಸಂತೋಷ ಆಯಿತು. ನನ್ನ ಸೊಸೆ ಹೇಮಾ. ನಮಸ್ಕಾರ ಗುರುಗಳೇ. ನಿಮ್ಮ ಮಾರ್ಗದರ್ಶನ ಇಲ್ಲದೆ ಇದ್ಯಾವುದೂ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮ ಅಮೃತನ ನೀವು ಕೊನೆವರೆಗೂ ಕಾಪಾಡಿದ್ರಿ. ಈ ಮನೆ ದೀಪ ಬೆಳಗೋದಕ್ಕೆ ನೀವು ಕಾರಣ ಆದ್ರಿ. ನಾವು ನಿಮಗೆ ಜೀವನ ಪೂರ್ತಿ ಋಣಿಯಾಗಿರ್ತೀವಿ. ಅದು ನನ್ನ ಕರ್ತವ್ಯ ತಾಯಿ, ಅಷ್ಟು ದೊಡ್ಡ ಮಾತು ಬೇಡ. ಎಲ್ಲ ಆ ಭಗವಂತನ ಇಚ್ಛೆ. ನಿಮ್ಮ ಸೊಸೆಯ ಕಾಲ್ಗುಣ ಇದು ನಿಮ್ಮ ದೊಡ್ಡ ಗುಣ. ಪ್ರಯಾಣ ಮಾಡಿ ಆಯಸ್ಸಾಗಿದೆ ಅನ್ಸುತ್ತೆ. ಹೋಗಮ್ಮ, ಅವ್ರ ಕೋಣೆ ತೋರಿಸು. ಬನ್ನಿ ಗುರುಗಳೇ. ನಾಗ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದ್ರೆ ನಾಗಮಣಿ ಮನೆಯಲ್ಲೇ ಇದೆ. ಹೇಗಾದ್ರೂ ಮಾಡಿ ಆ ಪಾಪಿ ವಿಷ್ಣುಗೊಂದು ಕತಿ ಕಾಣಿಸಿ ನಾಗಮಣಿಯನ್ನ ಆದಷ್ಟು ಬೇಗ ನನ್ನ ವಶಕ್ಕೆ ತಗೋಬೇಕು. ಜಲ ಪ್ರವಾಹ ಪಾವಿತ ಸ್ಥಳೇ. ಈ ಮನೆಗೆ ಕಾಲಿಟ್ಟ ಗಳಿಗೆ
ಬಹಳ ಶುಭವಾಗಿದೆ ಅನ್ಸುತ್ತೆ. ನನ್ನಲ್ಲಿ ಹೊಸದೊಂದು ಭರವಸೆ, ಹೊಸದೊಂದು ಆತ್ಮವಿಶ್ವಾಸ ಹುಟ್ಕೊಳ್ತಾ ಇದೆ. ಇದರಿಂದ ನಿನ್ನ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಸಿಗಬಹುದು ಅಂತ ಕೂಡ ನನ್ನ ಮನಸ್ಸು ಹೇಳ್ತಾ ಇದೆ. ಬನ್ನಿ ಗುರುಗಳೇ.